ನಿನ್ನವರಿದ್ದಾರೆ ಎಂದು ಬದುಕುವುದಕ್ಕಿಂತ ನಿನ್ನ ದುಡಿಮೆಯನ್ನು ನಂಬಿ ಬದುಕುವುದು ಉತ್ತಮ. ಒಮ್ಮೆ ಕ್ಷಮಿಸಿ ಒಳ್ಳೆಯವರಾಗಿ, ಆದರೆ ಮತ್ತೆ ಪುನಃ ಅದೇ ವ್ಯಕ್ತಿಯನ್ನು ನಂಬಿ ಮೂರ್ಖರಾಗಬೇಡಿ. ನೀ ಹೋಗುವ ದಾರಿಯನ್ನು ಬೇರೆಯವರನ್ನು ಕೇಳಿ ತಿಳಿಯಬಹುದು, ಆದರೆ ಗುರಿ ಮಾತ್ರ ನಿನ್ನದೇ ಆಗಿರಬೇಕು. ಎಲ್ಲ ಇದೆ ಎಂದು ಮೆರೆಯಬೇಡ. ಮೇಲೆ ಇರೋನು ಕೊಟ್ಟು ನೋಡುತ್ತಾನೆ, ಕಿತ್ತುಕೊಂಡು ನೋಡುತ್ತಾನೆ. ಯಾರು ಹೆಚ್ಚು ನೊಂದಿರುತ್ತಾರೋ ಗೆಲುವಿನತ್ತ ಅವರ ಹೆಜ್ಜೆ ಬಹಳ ಪ್ರಬಲವಾಗಿರುತ್ತದೆ. ಬೇಡುವ ಕೈಗಳು ದೇವರ ಹತ್ತಿರ ಇರಬೇಕೇ ಹೊರತು ಜನ ಅಥವಾ ಸಂಬಂಧಿಕರ ಹತ್ತಿರ ಅಲ್ಲ. ಮರೆಯಾದ ನಗು ಮರಳಿ ಬರುವುದು ಇಲ್ಲಿ ಯಾರಿಗೋಸ್ಕರ ಯಾರೂ ನಿಲ್ಲುವುದಿಲ್ಲ. ದಿನ ಎಂದಿಗೂ ಕೂಡ ಒಂದೇ ತರಹ ಸಾಗುವುದಿಲ್ಲ. ನೀನು ಇದ್ದರೆ ನಿನ್ನ ಜೊತೆ ನಡೆಯುತ್ತಿದೆ, ಇಲ್ಲದಿದ್ದರೆ ಇನ್ನೊಬ್ಬರ ಜೊತೆ ಹೆಜ್ಜೆಯಾಕುತ್ತಿದೆ. ಒಬ್ಬ ಅಕ್ಕಸಾಲಿಗ ಚಿನ್ನದ ಹೂವನ್ನು ತಯಾರಿಸಬಹುದು, ಆದರೆ ಅದರಲ್ಲಿ ಸುಗಂಧವನ್ನು ತುಂಬಲು ಅವನಿಂದ ಸಾಧ್ಯವಾಗುವುದಿಲ್ಲ. ಪ್ರಕೃತಿ ಮಾತೆ ಒಂದು ಹೂವನ್ನು ಸೃಷ್ಟಿಸಿ ಆ ಹೂವಿನಲ್ಲಿ ಸುಗಂಧವನ್ನು ತುಂಬುತ್ತಾಳೆ. ಇದು ಪ್ರಕೃತಿ ಮಾತೆಗೆ ಮಾತ್ರ ಸಾಧ್ಯ. ಸುಖವನ್ನು ಹೆಚ್ಚು ಬಯಸುವವನಿಗೆ ವಿದ್ಯೆ ಒಲಿಯಲು ಕಷ್ಟವಾಗುತ್ತದೆ. ವಿದ್ಯೆಯನ್ನು ಪಡೆದುಕೊಳ್ಳಲೇಬೇಕೆಂಬ ಅಪೇಕ್ಷೆ ಇರುವವನು ಸುಖವನ್ನು ತೊರೆಯಬೇಕು. ಅಂದರೆ ಇದರ ಅರ್ಥ, ಸುಖ ಬೇಕಾದರೆ ವಿದ್ಯೆಯನ್ನು ದೂರ ಮಾಡಿಕೊಳ್ಳಬೇಕು, ವಿದ್ಯೆ ಬೇಕಾದರೆ ಸುಖವನ್ನು ದೂರ ಮಾಡಿಕೊಳ್ಳಬೇಕು. ಆದರೆ ವಿದ್ಯೆ ದೊರೆತ ನಂತರ ಸುಖ ತಾನಾಗಿಯೇ ಬರುತ್ತದೆ. ಸರೋವರಕ್ಕೆ ದಡ ಎಂಬುದು ಇಲ್ಲದಿದ್ದರೆ ಸರೋವರವು ಪ್ರಕಾಶಿಸುತ್ತದೆ. ಕೆಟ್ಟ ಮನುಜರಿಲ್ಲದಿದ್ದರೆ ಸಭೆಯು ಪ್ರಕಾಶಿಸುತ್ತದೆ. ಅಲ್ಪ ಪದಗಳನ್ನು ಬಳಸದಿದ್ದರೆ ಕಾವ್ಯವು ಶೋಭಿಸುತ್ತದೆ. ಮನದಲ್ಲಿ ಯಾವುದೇ ರೀತಿಯ ಕೆಟ್ಟ ಆಲೋಚನೆಗಳು ಇಲ್ಲದಿದ್ದರೆ ಮನಸ್ಸು ಪ್ರಕಾಶಮಾನವಾಗಿ ಪ್ರಜ್ವಲಿಸುತ್ತದೆ. ಕೋತಿಯ ಕೈಗೆ ಅಮೂಲ್ಯವಾದ ಮಣಿಹಾರ ದೊರಕಿದರೆ ಆ ಕೋತಿಯು ಆ ಮಣಿಹಾರವನ್ನು ಕಚ್ಚಿ ನೆಕ್ಕಿ ಮೂಸಿ ಕಿತ್ತು ಮತ್ತೆಲ್ಲೂ ಇಟ್ಟುಕೊಳ್ಳುತ್ತದೆ. ಇದರ ಅರ್ಥ, ಯೋಗ್ಯವಾದ ವಸ್ತುಗಳು ಅಯೋಗ್ಯರ ಕೈ ಸೇರಿದರೆ ಆ ಅಮೂಲ್ಯವಾದ ವಸ್ತುಗಳ ಯೋಗ್ಯತೆ ವ್ಯರ್ಥವಾಗಿ ಹೋಗುತ್ತದೆ. ನಮಸ್ಕಾರ, ನಾನು ನಿಮ್ಮ ಸೋನು ಶ್ರೀನಿವಾಸ್. ನೆನಪಿರಲಿ, ಪ್ರತಿ ಸೋಮವಾರ ಗುರುವಾರ ಹಾಗೂ ಶನಿವಾರ ರಾತ್ರಿ 8ರಿಂದ ಪ್ರೀತಿ ಮಾತು ವಿತ್ ಸೋನು ನೇರ ಪ್ರಸಾರ ಕಾರ್ಯಕ್ರಮವಿರುತ್ತೆ. ನೀವು ಕರೆ ಮಾಡಿ ಮಾತನಾಡಬಹುದು. ಹಾಗೂ ನಿಮಗೆ ಪರ್ಸನಲ್ ಕೌನ್ಸಿಲಿಂಗ್ ಅವಶ್ಯಕತೆ ಇದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿ ಹಾಗೂ ನಿಮ್ಮ ಸಮಯವನ್ನು ತೆಗೆದುಕೊಳ್ಳಿ. ನೆನಪಿರಲಿ, ಇದು ಸೋತ ಮನಸ್ಸುಗಳಿಗೆ ಸಾಂತ್ವನ ಹೇಳುವ ಸಾರ್ಥಕ ಕೆಲಸ. ಥ್ಯಾಂಕ್ ಯು.